ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಎಸ್, ಇನ್ನು ಬೆಳಗಾವಿ ದಕ್ಷಿಣ ಅಭಯ್ ಪಾಟೀಲ್ರು ಇಲ್ಲಿ ಎರಡು ಸಾರಿ ಎಮ್ ಎಲ್ ಎ ಅಂದರೆ ಲೈಕ್ ಗೆದ್ಕೊಂಡು ಬಂದರು. ಎಂಟನೇ ಚುನಾವಣೆ 2008 ಚುನಾವಣೆ ನಾವು ನಿಮ್ಗೆ ಹೇಳ್ತಾ ಇರೋದು. ಈಗ ಬಿ ಜೆ ಪಿಯಿಂದ ಅಭಯ್ ಪಾಟೀಲ್ರೆ ಲಾಸ್ಟ್ ಟೈಮ್ ಎಂ ಡಿ ಲಕ್ಷ್ಮೀನಾರಾಯಣ ಕಾಂಗ್ರೆಸ್ನಿಂದ 57,000 ಓಟಲ್ಲಿ ಅಂತರದಲ್ಲಿ ಸೋತಿದ್ರು. ಎಮ್ ಎಸ್ ಇಂದ ಶುಭಮ್ ಶಳಕೆಯಲ್ಲಿ ನಿಲ್ತಾರೆ. ಸೊ ಈ ಕ್ಷೇತ್ರ ಕಳೆದ ಬಾರಿನೂ ಬಿ ಜೆ ಪಿಗಿತ್ತು, ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಈ ತಿಂಗಳು ಕೂಡ ಬಿ ಜೆ ಪಿಗೆ ಆಗುತ್ತೆ. ಕಾಂಗ್ರೆಸ್ನಿಂದ ಅಭ್ಯರ್ಥಿ ಫೈನಲ್ ಆಗ್ತಿಲ್ಲ. ಇಲ್ಲಿ ಇಲ್ಲಿ ಮಾಜಿ ಎಮ್ ಎಲ್ ಎ ರಮೇಶ್ ಕಡಚಿ ಅಂತ ಅವರು ಏನು ಟಿಕೆಟ್ ಕೇಳ್ತಿದ್ದಾರೆ ಕಾಂಗ್ರೆಸ್ ಕೊಡಿ ಅಂತ, ಒಂದಿಬ್ಬರು ಅರ್ಜಿ ಹಾಕಿದ್ದಾರೆ, ರಮೇಶ್ ಗೋರಲ್ ಅಂತ ಮತ್ತೆ ಚಂದ್ರಹಾಸ್ ಅಂತ. ಇವರು ಅಂದ್ರೆ ಟಿಕೆಟ್ ಆಕಾಂಕ್ಷಿಗಳು ಬಟ್ ಸ್ಟ್ರಾಂಗ್ ಇಲ್ಲ, ಸೊ ಫೈಟ್ ಇರೋದು ಈಗ. ಅಷ್ಟೊಂದು ಕೆಪಾಸಿಟಿ ಕಾಂಗ್ರೆಸ್ಗೆ ಇಲ್ಲ ಅಂದ್ರೆ ಬೆಂಗಳೂರು ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ವಾ ಅಲ್ಲಿ ಅಂತ. ಎಂ ಡಿ ಲಕ್ಷ್ಮೀನಾರಾಯಣ ಇಲ್ಲಿ ತುರ್ಬೇಕರೆ ಎಕ್ಸ್ ಎಮ್ ಎಲ್ ಹೋಗ್ಬಿಟ್ಟು ಅಲ್ಲಿಗೆ ಅಲ್ಲಿ ಮರಾಠಿಗರು ಮತ್ತೆ ಲೈಕ್ ಹಿಂಗೆ ಹಿಂದುತ್ವ ಇವೆಲ್ಲವೂ ಕೂಡ ಒಂದಷ್ಟು ಕೌಂಟ್ ಬರಲೇಕ ಚಲ್ಲಿಂಗ್ ಆಯ್ತಾ. ಇದೆಲ್ಲ ಫ್ಯಾಕ್ಟರ್ ಅಲ್ಲಿ ಬಿಜೆಪಿಗೆ ಅನುಕೂಲ. ಈಗ ಮುಂದಿನ ಕ್ಷೇತ್ರ, ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.